ಎಲ್ಸಿನೂ ಮುಂದಿನ ಜಿಲ್ಲೆ ಗಡಿ ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಲ್ಲಿ ಒಂದಷ್ಟು ಡಿಸೈ ಒಂದು ಬೇಕಾದ್ರೆ ಇಲ್ಲಿ ಇಡೀ ಜಿಲ್ಲೆ ಒಂದು ಪಕ್ಷದ ಪರವಾಗಿ ಆಗ್ಬಹುದು ಕಾಂಗ್ರೆಸ್ ಮಾಡ್ಕೋಬಹುದು ನಾಲ್ಕು ಬಿಜೆಪಿ ಮಾಡ್ಕೋಬಹುದು ಅನೂರಲ್ಲಿ ಜೆಡಿಎಸ್ ಒಂದು ಫೈಟ್ ಇದೆ ಅಂಡ್ ಕೊಳ್ಳೇಗಾಲದಲ್ಲಿ ಪೊಲೀಸು ಯಾರ ಕಡೆ ಹೋಗ್ತಾರೆ ಪುಟ್ಸ್ವಾಮಿ ಅನ್ನೋದು ನೋಡ್ಬೇಕು ಈಗ ಪಾರ್ಟಿ ಗಿಟ್ಟಿದ್ದು ಉಳಿದುದು ಸೊ ಹಂಗಿದೆ ಇದೊಂತರ ವಿಚಿತ್ರ ಈ ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡಕ್ಕೆ ಸಾಧ್ಯತೆ ಇದೆ ಕಾಂಗ್ರೆಸ್ ಮಾಡಬಹುದು ಬಿಜೆಪಿನು ಮಾಡಬಹುದು ಮೊದಲ ಕ್ಷೇತ್ರ ಅನೂರು ವಿಧಾನಸಭಾ ಕ್ಷೇತ್ರ ಅನೂರಲ್ಲಿ ಕಾಂಗ್ರೆಸ್ ಇಂದ ನರೇಂದ್ರ ನೋ ಡೌಟ್ ಜೆಡಿಎಸ್ ಮಂಜುನಾಥ್ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಬಿ ನಿಶಾಂತು ದತ್ತೇಶು ಇವರೆಲ್ಲ ಸಾಲ್ ಸಾಲ್ ಹೆಸರುಗಳವೆ ನೋಡಬೇಕು ಇಲ್ಲಿ ಫೈಟ್ ತ್ರಿಕೋನ ಸ್ಪರ್ಧೆಗೆ ತಿರುಗಿತ್ತು ಕಳೆದ ಬಾರಿ ಹೌದು ಬಿಜೆಪಿಯ ಈ ಗೊಂದಲಗಳು ಒಂದ್ ಸ್ವಲ್ಪ ಕಾಂಗ್ರೆಸ್ಗೆ ಜೆಡಿಎಸ್ ಗೆ ವರದಾನ ಆದಂಗಿದೆ ಹೌದು ಅದರಲ್ಲೂ ಏನಾಗುತ್ತೆ ಜೆ ಡಿ ಎಸ್ ಅಂದ್ರೆ ಕಾಂಗ್ರೆಸ್ ಗೆಲ್ತಾ ಇದೆ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಗೆಲ್ತಾ ಇರೋದು ಸ್ಟ್ರಾಂಗ್ ಅಂತಲ್ಲ ಇಲ್ಲಿ ಅಪೋಸಿಷನ್ ನಾಗಪ್ಪ ಫ್ಯಾಮಿಲಿ ವೀಕ್ ಆಗಿರೋದು ಹೌದು ಫೈಟ್ ಮಾಡ್ಬೇಕು ತಾನೆ ಚುನಾವಣೆಗೆ ನುಗ್ಗಿ ಓಡಾಡ್ಬೇಕಲ್ಲ ಓಡಾಡಲ್ಲ ಚುನಾವಣೆ ಬಂದಾಗ ಬರೋದು ಪ್ರೀತನ್ ನಾಗಪ್ಪ ಬೆಂಗಳೂರಲ್ಲಿ ಡಾಕ್ಟರ್ ರಾಜಕಾರಣವನ್ನ ರಾಜಕಾರಣ ತರ ಮಾಡ್ಬೇಕು ಮಾಡಬೇಕಿತ್ತು ಈಗ ನಾನು ಅದ್ಭುತವಾದ ವಿದ್ವಾಂಸ ಅನ್ಬಿಟ್ಟು ವ್ಯವಸಾಯ ಮಾಡ್ಬೇಕಾದ್ರೆ ಬರೀ ಬಿತ್ತನೆ ಹಾಕ್ಬಿಟ್ಟು ಬಂದ್ಬಿಟ್ರೆ ಬೆಳೆ ಬಂದ್ಬಿಡ್ತದ ಇಲ್ಲ ಉಳಬೇಕು ಕಳೆ ಕಿಳಬೇಕು ಉಪ್ಪು ಹಾಕಬೇಕು ನಾನು ವಿದ್ವಾಂಸ ಈ ಯಾವ ಫೀಲ್ಡ್ ಅದರಲ್ಲಿ ಡಾಕ್ಟರ್ ಆಗ್ಬಿಟ್ಟು ರಾಜಕೀಯ ರಾಜಕೀಯ ಮಾಡಬೇಕು ಹೌದು ಸೊ ಅದು ಸಮಸ್ಯೆ ಪ್ರೀತನ್ ಆಗಪ್ಪು ಹೀಗಾಗಿ ಟಿಕೆಟ್ ಚೇಂಜ್ ಆಗ್ಬೋದು ಚರ್ಚೆ ಇದೆ ಏನಾಗುತ್ತೆ ಕಾದ್ ನೋಡಬೇಕು ಅದು ಬಿಜೆಪಿ ಕತೆ ಕಾಂಗ್ರೆಸ್ ಇಂದ ನರೇಂದ್ರ ಆಲಿ ಶಾಸಕ ಆಲಿ ಶಾಸಕ ಮೇಲೆ ಸಿಟ್ಟು ಬಿಜೆಪಿ ಹೊರದಾರ್ ಅಂತ ಬಂದು ಜೆಡಿಎಸ್ ಆಗ್ತಾ ಇದೆ ಇಲ್ಲಿ ಹೌದು ಮಂಜುನಾಥ್ ಮಂಜುನಾಥ್ ಒಂದಷ್ಟು ಓಡಾಡ್ಕೊಂಡು ಕೆಲಸ ಕೆಲಸ ಮಾಡ್ಕೊಂಡು ಜನಗಳನ್ನ ನಾಯಕರನ್ನ ಕ್ಯಾಚ್ ಹಾಕೊಂಡು ಗ್ರಿಂಪಲ್ ಇಟ್ಕೊಂಡವ್ರೆ ಬಟ್ ಇದು ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ಬಿಜೆಪಿ ಯಾವಾಗ ಬೇಕಾದ್ರೂ ಟೇಕ್ ಅಫ್ ಆಗಬಹುದು ಇದ್ದಳಬಹುದು ಬಟ್ ಇದು ಹೇಳಬಹುದು ಬಟ್ ಸದ್ಯಕ್ಕೆ ಇಲ್ಲಿ ಜೆಡಿಎಸ್ ನ ಮಂಜುನಾಥ್ ಕಾಂಗ್ರೆಸ್ ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಮೀಸಲು ಇಲ್ಲಿ ಎನ್ ಮಹೇಶ್ ಅವ್ರಿಗೂ ಕೂಡ ಕಾಂಪಿಟೇಷನ್ ಇಸಲ್ಲ ನಂಜುಣ್ ಸ್ವಾಮಿ ಕೇಳ್ತಾವ್ರೆ ಮಹೇಶ್ ವಿರುದ್ಧ ಮೇಲಿನ ಮೇಲೆ ಸಭೆ ಮಾಡ್ತಾವ್ರೆ ಪಕ್ಷ ನಿರ್ಧರಿಸುತ್ತೆ ಯಾಕಂದ್ರ ಬಿಜೆಪಿ ಯಾರಿಗೂ ಗೊತ್ತಿಲ್ವಲ್ಲ ಟಿಕೆಟ್ ಏನು ಅಂತ ಕಾಂಗ್ರೆಸ್ ಇಂದ ಎ ಆರ್ ಕೃಷ್ಣಮೂರ್ತಿ ಬಾಲರಾಜ್ ಮತ್ತೆ ಜಯಣ್ಣ ಆರ್ ಕೃಷ್ಣಮೂರ್ತಿ ಬಾಲರಾಜು ಜಯಣ್ಣ ಕೇಳ್ತಾರೆ ಜೆಡಿಎಸ್ ಇಂದ ವಾಲೆ ಮಾದೇವ್ ಮತ್ತೆ ಪುಟ್ಸ್ವಾಮಿ ಅಂತ ಒಬ್ಬರು ಮಾಜಿ ಪೊಲೀಸ್ ಅಧಿಕಾರಿ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಚರ್ಚೆ ಕೂಡ ನಡೀತದೆ ಸಾಕಷ್ಟು ಅಂತ ಏನಿದೆ ಈ ಕ್ಷೇತ್ರ ಮಹೇಶ್ ಹೊರತಾಗಿ ಕೂಡ ಕಮಲರಾಜ್ ಹೆಸರು ಕೂಡ ಇದೆ ಕಳೆದ ಬಾರಿ ಬಿಎಸ್ ಪಿ ಎಂ ಮಹೇಶ್ ಹೌದು ಬಿಜೆಪಿ ಸೇರ್ಕೊಂಡಿದ್ದಾರೆ ಬಹುತೇಕ ಎನ್ ಮಹೇಶ್ ಬಿಜೆಪಿಯ ಟಿಕೆಟ್ ಡೌಟ್ ಅದು ಇದೆ ಅಂಡ್ ಡಿ ಆರ್ ಕೃಷ್ಣಮೂರ್ತಿಗೆ ಡಿ ಕೆ ಟೀಮು ಜಯ ಅಣ್ಣ ಹಿಂಗಿದೆ ಬಟ್ ಫೈಟ್ ಬಿಟ್ವೀನ್ ಬಾಲರಾಜ್ ಹಾಗೂ ಎ ಆರ್ ಕೃಷ್ಣಮೂರ್ತಿ ಟಿಕೆಟ್ ಕೊಡ್ತಾರೆ ಜೆಡಿಎಸ್ ಇಲ್ಲಾಗ್ಲಿ ಹೇಳದಂಗೆ ವ್ಯತ್ಯಾಸಗಳಿದೆ ಪುಟ್ಸ್ವಾಮಿ ಸೌಂಡ್ ಮಾಡ್ತಾವ್ರೆ ಹಾಲಿ ಶಾಸಕ ಮಹೇಶ್ ವಿರುದ್ಧ ನಮ್ಮ ಅವ್ರ ಫ್ಯಾಮಿಲಿ ವೈಯಕ್ತಿಕ ವಿಚಾರವನ್ನ ದುರ್ಬಳಕೆ ಅಂದ್ರೆ ಹೌದು ವಿಷಯ ಇಟ್ಕೊಂಡು ಏನೋ ಲಾಭ ಮಾಡ್ಕೊಳ ಕೊಟ್ಟವ್ರ ಆಪಾದನೆ ಮಾಡ್ಕೊಂಡು ಅಂತ ಅವರು ನಡೀತಾ ಇದೆ ಅದೇನೇ ಆದರೂ ಮಹೇಶ್ ಬಿಜೆಪಿಗೆ ಒಂದು ಶಕ್ತಿ ಅವ್ರಿಗೆ ಚುನಾವಣೆ ಮಾಡೋದು ಗೊತ್ತು ಏನ್ ದಿಢೀರ್ನೇ ಎಲ್ಲೋ ಬಿಎಸ್ ಪಿಂದ ಗೆದ್ದು ಬಿಜೆಪಿ ಹೋಗಿ ಆಸರೆ ಕಂಡ್ಕೊತಾರದಲ್ಲ ಮನುಷ್ಯ ಟ್ರೈ ಮಾಡಿದ್ರೆ ಮಿನಿಸ್ಟರ್ ಆಗಿ ಉಳಿಬಹುದಾಗಿತ್ತು ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ನಾನು ಕಾರಣಕರ್ತ ಅಂತ ಪಟ್ಟಿಟ್ಕೊಂಡು ಮಿನಿಸ್ಟರ್ ಆಗ್ಬೋದಿತ್ತು ಬಟ್ ಆಗ್ಲಿಲ್ಲ ಬಿಜೆಪಿಲಿ ಮುಂದೆ ಬಹುದೊಡ್ಡ ಹುದ್ದೆಯನ್ನು ಕೊಡುವಂತ ಸಾಧ್ಯತೆ ಇದೆ ಮಹೇಶ್ ಬಗ್ಗೆ ಬಹಳ ನಿರೀಕ್ಷೆ ಇದೆ ಮಹೇಶ್ ಕೂಡ ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸ್ತಾವ್ರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಮತ್ತೆ ಪಕ್ಷ ಇವೆಲ್ಲ ಲಾಜಿಕ್ ಲೆಕ್ಕಾಚಾರ ಮಾಡಿದ್ರೆ ವಿಜೇಂದ್ರ ಇವರು ಬೆನ್ನಿ ಬಲವಾಗಿ ನಿಂತವ್ರೆ ಯಡಿಯೂರಪ್ಪ ಮಹೇಶ್ ನ ಪಕ್ಷ ಸೇರ್ಪಡೆ ಮಾಡ್ಕೊಂಡಿದೆ ಯಡಿಯೂರಪ್ಪ ಸೊ ಹಾಗಾಗಿ ಅಂದ್ರೆ ಪಾರ್ಟಿ ಸೊ ಹಾಗಾಗಿ ಮಹೇಶ್ ಗೆ ಟಿಕೆಟ್ ಬಹುತೇಕ ಖಚಿತ ಅಂಡ್ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ರಿಸರ್ವ್ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಮುಂದಿನ ಚಿತ್ರಣ ಬದಲಾಗುತ್ತೆ ಸದ್ಯಕ್ಕೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಎನ್ ಮಹೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಇಂದ ಮಾಜಿ ಸಚಿವ ಅಲಿ ಶಾಸಕ ಪುಟಂಗ್ ಶೆಟ್ಟರ್ ಗೆ ಟಿಕೆಟ್ ನೋಡೌಟ್ ಅಂಡ್ ಬಿಜೆಪಿಯಿಂದ ನಾಗಶ್ರೀ ಪ್ರತಾಪ್ ರಾಮಚಂದ್ರ ಮಲ್ಲೇಶ್ ರಾಜು ಸುಂದರ್ ಎಲ್ಲ ಹೆಸರು ಬಟ್ ನಾಗಶ್ರೀ ಪ್ರತಾಪ್ ಪರವಾಗಿ ಬಹುದೊಡ್ಡ ಲಾಬಿ ಆಗ್ತಾ ಇದೆ ಯಾಕೆಂದ್ರೆ ಅವ್ರ ತಂದೆ ಕೂಡ ಗುರುಸ್ವಾಮಿ ಎಂ ಎಲ್ ಎರು ಹೀಗೆ ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ಇವೆಲ್ಲೂ ಕೂಡ ಇದೆ ಸೊ ಆಕೆ ಮಹಿಳೆ ಆದ್ರೂ ಸಹ ಪುರುಷಕ್ಕೆ ಸಮಾನ ಆಗಿ ರಾಜಕಾರಣ ಮಾಡತಾವೆ ಎಲ್ಲವೂ ಇದೆ ಸೊ ಇದು ಕೂಡ ಬಿಜೆಪಿ ಸೋಲ್ತಾರದೆ ಮಲ್ಲಿಕಾರ್ಜುನಪ್ಪ ಅವರೆಲ್ಲ ಸೋತಿಲ್ಲ ಕಡಿಮೆ ಓಟ್ ಸೊ ಬಹಳ ನಿರೀಕ್ಷೆ ಇರೋ ಕ್ಷೇತ್ರದಲ್ಲಿ ಬಿಜೆಪಿ ಇದು ಕೂಡ ಒಂದು ಅನೂರು ಎರಡೂವರೆ ಮೂರು ಸಾವಿರದಲ್ಲಿ ಸೋತಿದ್ರು ಕಳೆದ ಬಾರಿ ಇದು ಒಂದು ನಾಲ್ಕೈದು ಸಾವಿರದಲ್ಲಿ ಸೋತಿದ್ರು ಹಾಗಾಗಿ ಅನೂರು ಮತ್ತೆ ಚಾಮರಾಜನಗರ ಗೆಲ್ಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ ಆದ್ರೆ ಪುಟ್ರಂಗ್ ಶೆಟ್ಟರ್ ಗೊತ್ತಲ್ಲ ನಾನು ಪದೇ ಪದೇ ಅವರನ್ನ ಟೀಕೆ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಅವರು ಬಟ್ ಅವ್ರನ್ನ ಸೋಲ್ಸಕ್ ಆಗ್ತಾ ಇಲ್ಲ ನೋಡ್ಬೇಕು ಇಂದ ಮಹೇಶ್ ಕಂಟೆಸ್ಟ್ ಮಾಡ್ತಾರೆ ಎಸ್ ಸಿ ಐ ಕೂಡ ಇಲ್ಲಿ ಕ್ಯಾಂಡಿಡೇಟ್ ಹಾಕ್ಬಹುದು ಸೊ ಒಟ್ಟಾರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ತಾ ಮುಂದಿನ ಕ್ಷೇತ್ರ ಕೊನೆ ಕ್ಷೇತ್ರ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇಲ್ಲಿ ಪಿಯಿಂದ ನಿರಂಜನ್ ಕುಮಾರ್ ಅವರು ಎಮ್ ಎಲ್ ಎ ನಿರಂಜನ್ ಕುಮಾರ್ ಗೆ ಕೂಡ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಪಕ್ಷ ಡಿಸೈಡ್ ಮಾಡ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇಂದ ಗಣೇಶ್ ಪ್ರಸಾದ್ ಹಾಗೆ ಜೆ ಡಿ ಎಸ್ ಇಂದ ಕಡಬೂರು ಮಂಜುನಾಥ್ ನಿಲ್ಲೋದು ಫಿಕ್ಸ್ ಅಂತ ಆಗಿದೆ ಹೀಗಾಗಿ ಇಲ್ಲೇನಿದೆ ನಿರಂಜನ್ ಪರವಾದ ಅಲೆ ಇದೆಯಾ ಅಥವಾ ಚಿತ್ರಣ ಈ ಸಲ ಬದಲಾಗುತ್ತಾ ಗಣೇಶ್ ಪ್ರಸಾದ್ ಕಡೆ ತಿರುಗುತ್ತಾ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಇಲ್ಲ ಇದು ಟಫ್ ಐಟಿರ್ತಕ್ಕಂಥ ಕ್ಷೇತ್ರ ನಿರಂಜನ್ ಸತತವಾಗಿ ಮೂರು ಬಾರಿ ಸೋತವರು ನಂತರ ಗೆದ್ದವರು ಹೌದು ನಿರಂಜನ್ ಕೆಜೆಪಿಯಿಂದ ಸೋತಿದ್ರು ಬಿಜೆಪಿಯಿಂದ ಸೋತಿದ್ರು ಬೈ ಇಲೆಕ್ಷನ್ ಸೋತಿದ್ರು ನಂತರ ಜನ ಗೆಲ್ಸಿದ್ರು ಬಟ್ ನಿರಂಜನ್ ಏನಂದ್ರೆ ಜನ ಅಧಿಕಾರ ಕೊಡೋದು ಅವಕಾಶ ಅಷ್ಟೇ ಶಾಶ್ವತ ಅಲ್ಲ ಎಂಎಲ್ಎ ಎಲ್ ವರ್ಷ ಟರ್ಮ್ ಸರ್ಕಾರ ಸರಿ ಇಲ್ಲ ಅಂದ್ರೆ ಎರಡು ವರ್ಷಕ್ಕೂ ಚುನಾವಣೆ ಬರುತ್ತೆ ಮೂರಕ್ಕೂ ಬರುತ್ತೆ ನಾಲ್ಕು ಬರುತ್ತೆ ಹೌದು ಐದು ವರ್ಷದ ಅವಧಿಯಲ್ಲಿ ತಗ್ಗಿ ಬಗ್ಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಚುನಾವಣೆ ಅವಕಾಶ ಕೊಡ್ತಾರೆ ಸಿಕ್ಕ ಅವಕಾಶ ಇದೇ ನನಗೆ ನರವತ್ತು ವರ್ಷ ನಾನು ಸಾಯೋರ್ಗು ಅವ್ರಿಗು ಇರುತ್ತೆ ಅಂದ್ರೆ ಆಗಲ್ಲ ಇಲ್ಲಿ ನಿರಂಜನ್ ಕುಮಾರ್ ಗೆ ಏನು ಅಂತಂದ್ರೆ ಮೂಡ್ಗುರು ಸು ಸುನಿಲ್ ಹಾಲು ಒಕ್ಕೂಟದ ಅಧ್ಯಕ್ಷ ಏನು ಸೋಮಣ್ಣ ಬೆಂಬಲಿಗ ಸ್ವಲ್ಪ ಚರ್ಚೆ ವಿರೋಧ ಯಾಕಂದ್ರೆ ಇವರು ವಿಜೇಂದ್ರ ಕಡೆ ಕಡೆ ಸೋಮಣ್ಣ ಯಗನೇಶ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಈ ಸೋಮಣ್ಣ ಇದಾರಲ್ಲ ನಂದೊಂದಿರಲಿ ಅಂತ ನಾವು ಮಾಡ್ತಿರ್ತಾರೆ ಬಟ್ ಒಂದು ಪಕ್ಷ ಅಂತ ಬಂದಾಗ ಪಕ್ಷವಾಗಿ ಸ್ಟ್ರಾಂಗ್ ಬಿಜೆಪಿ ಇದೆ ಬಟ್ ಅಲ್ಲಿ ಪಕ್ಷದಲ್ಲಿ ಟಿಕೆಟ್ ಫೈಟ್ ಬೇರೆ ಬೇರೆ ಲೆಕ್ಕಾಚಾರ ಇರೋ ಕಾರಣ ನಿರಂಜನ್ ವಿರೋಧಿ ಬಣ ಪಕ್ಷದಲ್ಲೇ ಸ್ಟ್ರಾಂಗ್ ಆಗಿರೋ ಕಾರಣ ಒಂದಷ್ಟು ವ್ಯತ್ಯಾಸ ಬಿಜೆಪಿ ಇದೆ ಅಂಡ್ ಗಣೇಶ್ ಪ್ರಸಾದ್ ಗುಡ್ಡ ನಿರಂಜನ್ ಗುಡ್ಡ ಅಂದ್ರೆ ನಿರಂಜನ್ ನಿರಂಜನ್ ಗಣೇಶ್ ಪ್ರಸಾದ್ ಈಗ ಅವಕಾಶ ಆದ್ಮೇಲೆ ಮುಂದೆ ನೋಡ್ಬೇಕು ಅವ್ರ ಕಥೆ ಏನು ಅಂತ ಅವ್ರ ತಂದೆ ಅವ್ರ ತಾಯಿ ಕಾರಣಕ್ಕೆ ಗಣೇಶ್ ಪ್ರಸಾದ್ ಗೆ ಶಕ್ತಿ ಎರಡನೇದು ಅಂದ್ರೆ ಕಡಬೂರ್ ಮಂಜುನಾಥ್ ಬಿಜೆಪಿಯಿಂದ ಬಿಟ್ಟು ಜೆಡಿಎಸ್ ಜೆಡಿಎಸ್ ಹೋಗಿರೋದು ಹೌದು ಒಂದು ಮೈನಸ್ ಇವೆಲ್ಲವೂ ಕೂಡ ನಡೀತಾ ಇದೆ ನೋಡಬೇಕು ಏನಾಗತ್ತೆ ಅಂತ ಸದ್ಯಕ್ಕೆ ಗುಂಡ್ಲುಪೇಟೆ ಈ ತಿಂಗಳು ಚೇಂಜಸ್ ಆಗ್ತಿರ್ತಾ ಇದೆ ಎವ್ರಿ ಮಂತ್ ಆಚೆ ಬಟ್ ಸದ್ಯಕ್ಕೆ ಗುಂಡ್ಲುಪೇಟೆ ಕಾಂಗ್ರೆಸ್ ಮುನ್ನಡೆ ಇದೆ ಅಲ್ಪ ಮುನ್ನಡೆ ಹೌದು ಚೇಂಜಸ್ ಆಗತ್ತೆ ಅರ್ಥನೇ ಇರುತ್ತೆ ನೋ ಚೇಂಜಸ್ ಏನು ಹಿಂಗೆ ಇರುತ್ತೆ ಫಿಕ್ಸ್ ಅಂತ ಏನಿಲ್ಲ ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೊಳ್ಳೇಗಾಲದಲ್ಲಿ ಬಿಜೆಪಿ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಹಾಗೂ ಹೊನ್ನೂರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ನಾಲ್ಕು ಕ್ಷೇತ್ರದಲ್ಲಿ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಜೆಡಿಎಸ್ ಎರಡರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವೀಕ್ಷಕರೇ ಒಟ್ಟಾರೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳನ್ನ ನೋಡೋದೇ ಆದ್ರೆ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಎರಡು ಬಿ ಜೆ ಪಿ ಮೂರು ಕಾಂಗ್ರೆಸ್ ಆರು ಜೆ ಡಿ ಎಸ್ ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರದಲ್ಲಿ ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ಅದರ್ಸ್ ಹಾಗೆ ಕೋಲಾರದ ಆರು ಕ್ಷೇತ್ರದಲ್ಲಿ ನಾಲ್ಕು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರದಲ್ಲಿ ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮೂರರಲ್ಲಿ ಹಾಗೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆ ಡಿ ಎಸ್ ನಾಲ್ಕರಲ್ಲಿ ಅಂಡ್ ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆಡಿಎಸ್ ಹಾಗೆ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಮೈಸೂರು ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಹಾಗೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರದಲ್ಲಿ ಒಂದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಈ ಮೂಲಕ ಒಟ್ಟು ಅರವತ್ತೊಂದು ವಿಧಾನಸಭಾ ಕ್ಷೇತ್ರ ಬರ್ತಾಳೆ ಮೈಸೂರಲ್ಲಿ ಬೆಂಗಳೂರು ಹೊರತುಪಡಿಸಿ ಇದರಲ್ಲಿ ಹತ್ತರಲ್ಲಿ ಬಿಜೆಪಿ ಇಪ್ಪತ್ತ್ ಮೂರಲ್ಲಿ ಕಾಂಗ್ರೆಸ್ ಇಪ್ಪತ್ತಾರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ